ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಹೈಕೋರ್ಟ್ನ ಐತಿಹಾಸಿಕ ತೀರ್ಪು ಇಂದು ಪ್ರಕಟವಾಗಿದೆ ಸರ್ಕಾರದ ಸಮವಸ್ತ್ರ ಕಡ್ಡಾಯ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್ ಸುದೀರ್ಘ 11 ದಿನಗಳ ವಿಚಾರಣೆ ಬಳಿಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ವಿದ್ಯಾರ್ಥಿನಿಯರು ಸಮವಸ್ತ್ರ ಸಂಹಿತೆ ಆದೇಶ ಪಾಲಿಸಲೇಬೇಕು ಸರ್ಕಾರದ ಸಮವಸ್ತ್ರ ಕಡ್ಡಾಯ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್ ಸರ್ಕಾರ ಒಂದು ಆದೇಶವನ್ನು ಪ್ರಕಟಿಸಿತ್ತು ಸಮವಸ್ತ್ರ ಮಾತ್ರ ಹಾಕೊಂಡಿರಬೇಕು ಬೇರೆ ಯಾವುದೇ ರೀತಿಯಲ್ಲಿ ಬೇರೆ ಉಡುಗೆಗಳನ್ನು ಹಾಕಿಕೊಂಡು ಬರೋ ಆಗಿಲ್ಲ ಫಾರ್ ಎಕ್ಸಾಂಪಲ್ ಹಿಜಾಬ್ ಇರಬಹುದು ಅಥವಾ ಕೇಸರಿ ಶಾಲ್ ಇರಬಹುದು ಇದರ ಬಗ್ಗೆ ತ್ರಿಸದಸ್ಯ ಪೀಠ ಮೊದಲಿಗೆ ಏಕಸದಸ್ಯ ಪೀಠ ಅದಾದ ನಂತರ ತ್ರಿಸದಸ್ಯ ಪೀಠ ಇದನ್ನು ವಿಚಾರಣೆ ನಡೆಸಿತು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಇದರಲ್ಲಿ ಇದ್ದರು 11 ದಿನಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಒಕ್ಕೋರಲ ಅಭಿಮತ ಇಲ್ಲಿ ಗಮನಿಸಬೇಕು ನೀವು ಒಕ್ಕೋರಲ ಅಭಿಮತವನ್ನ ಕೊಟ್ಟಿದೆ ಅಂದ್ರೆ ಮೂವರು ನ್ಯಾಯಾಧೀಶರು ಕೂಡ ಒಂದೇ ರೀತಿಯ ತೀರ್ಪನ್ನು ನೀಡಿದ್ದಾರೆ ಸಾಧಾರಣವಾಗಿ ಮೂವರು ನ್ಯಾಯಮೂರ್ತಿಗಳನ್ನು ಐವರು ನ್ಯಾಯಮೂರ್ತಿಗಳನ್ನು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಕೆಲವು ವಿಚಾರದ ಬಗ್ಗೆ ಎರಡು ಒಂದು ಆಧಾರ ಆ ರೀತಿ ಇರುತ್ತೆ ಯಾರು ಮೆಜಾರಿಟಿ ಬರುತ್ತೆ ಅವರ ಆದೇಶವೇ ಮುಖ್ಯವಾಗುತ್ತೆ ಆ ಕಾರಣಕ್ಕಾಗಿ ಬೆಸ್ಟ್ ಆಫ್ 3 ಬೆಸ್ಟ್ ಆಫ್ 5 ಅಂತ ಸಮವಸ್ತ್ರ ಕಡ್ಡಾಯಕ್ಕೆ ವಿದ್ಯಾರ್ಥಿಗಳು ವಿರೋಧ ಮಾಡುವ ಹಾಗಿಲ್ಲ ಹೈಕೋರ್ಟ್ ಹೇಳಿದೆ ಸೋ ಹಾಗಾಗಿ ಸಮವಸ್ತ್ರ ಕಡ್ಡಾಯಗೊಳಿಸಿದ್ದ ಸರ್ಕಾರದ ಆದೇಶ ಎತ್ತಿ ಹಿಡಿದಿದೆ ಜೊತೆಗೆ ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳಿ ಅಂದ್ರೆ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಏನಾದರೂ ಧಕ್ಕೆ ಆಗ್ತಾ ಇದೆಯಾ ಆ ರೀತಿಯ ಪ್ರಶ್ನೆಗಳು ಬಂದಾಗ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೂಡ ಇದೆ ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಅಂತ ಕೋರ್ಟ್ ಹೇಳಿದೆ ಇದನ್ನೆಲ್ಲವೂ ಕೂಡ ವಾದ ಪ್ರತಿವಾದವನ್ನು ಆಲಿಸಿದ ನಂತರವೇ ಅಂತ ನಿರ್ಧಾರವನ್ನು ಅಂತ ಒಂದು ಪ್ರಕಟಣೆ ಬರುತ್ತೆ ಸಮವಸ್ತ್ರ ಕಡ್ಡಾಯಕ್ಕೆ ವಿದ್ಯಾರ್ಥಿಗಳು ವಿರೋಧ ಮಾಡಬಾರದು ಹೈಕೋರ್ಟ್ ಸಮವಸ್ತ್ರ ಕಡ್ಡಾಯಗೊಳಿಸಿದ್ದ ಸರ್ಕಾರದ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್ ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳಿದೆ ಸಮವಸ್ತ್ರ ಕಡ್ಡಾಯಕ್ಕೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ವಿರೋಧ ಮಾಡಬಾರದು ಉಡುಪಿಯಿಂದ ಆರಂಭವಾದಂತಹ ಈ ನಂತರ ದೇಶಾದ್ಯಂತ ಪಸರಿಸಿದಂತಹ ಈ ಗಲಾಟೆ ಗದ್ದಲ ಅಂದ್ರೆ ಯೂನಿಫಾರ್ಮ್ ಜೊತೆಗೆ ತಲೆ ಮತ್ತು ಒಂದು ರೀತಿಯಲ್ಲಿ ಕಿವಿ ಎಲ್ಲ ಮುಚ್ಚಿಕೊಳ್ಳುವಂಥದ್ದು ಸೊ ಇದು ಹಾಕ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆದಂಥ ಗಲಾಟೆ ಇಲ್ಲಿ ತನಕ ಬಂದು ನಿಂತಿದೆ ಜೊತೆಗೆ ನಾಲ್ಕು ಪ್ರಶ್ನೆಗಳು ಕೂಡ ಇದೆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೂಡ ಇದೆ ಯಾಕಂದರೆ ಒಂದು ಹೈಕೋರ್ಟಲ್ಲಿ ಸ್ಪಷ್ಟಪಡಿಸುತ್ತೆ ಇದು ಇಸ್ಲಾಮ್ನ ಅವಿಭಾಜ್ಯ ಅಂಗ ಅಲ್ಲ ಹಾಗಾಗಿ ನಮಗೆ ಧರ್ಮ ಪಾಲಿಸೋಕ್ಕಾಗ್ತಾ ಇಲ್ಲ ಅನ್ನುವಂಥ ಯಾವುದೇ ವಿಷಯ ಇಲ್ಲಿ ಬರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೈಕೋರ್ಟ್ ಹೇಳಿದೆ ಇನ್ನು ವಿಚಾರಣೆ ವೇಳೆ ಅಥವಾ ಆದೇಶ ಕೊಡುವಾಗ ಕೆಲವು ಮೂಲಭೂತ ಪ್ರಶ್ನೆಗಳು ಉದ್ಭವ ಆಗುತ್ತೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ ಗಣತಂತ್ರ ಕೋರ್ಟ್ ಅದನ್ನು ಮಾಡಿದೆ ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನಾಲ್ಕು ಪ್ರಶ್ನೆಗಳು ಯಾವ್ಯಾವುದು ಉದ್ಭವ ಆಯಿತು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಒಂದು ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಅನ್ನುವಂಥ ತೀರ್ಪಿಗೆ ಕೋರ್ಟ್ ಬಂದಿದೆ ಎರಡನೇ ಪ್ರಶ್ನೆ ಆಗಿದ್ರೆ ಏನು ಹಿಜಾಬ್ ಅವಕಾಶ ಧಾರ್ಮಿಕ ಸ್ವಾತಂತ್ರ್ಯದ ಹರಣವೇ ನನ್ನ ಧರ್ಮದಲ್ಲಿ ಇದಕ್ಕೆ ನನಗೊಂದು ಅವಕಾಶ ಇದೆ ಇದು ಹರಣವಾಗ್ತಾ ಇದೆ ಹೌದಾ ಅಂತ ಹಿಜಾಬ್ ಅವಕಾಶ ಇಲ್ಲ ಎಂದರೆ ಮುಸ್ಲಿಮರ ಧಾರ್ಮಿಕ ಹಕ್ಕಿನ ಹಿಜಾಬ್ ಅವಕಾಶ ಧಾರ್ಮಿಕ ಸ್ವಾತಂತ್ರ್ಯ ಹಿಜಾಬ್ಗೆ ಅವಕಾಶ ಇಲ್ಲ ಎಂದರೆ ಮುಸ್ಲಿಮರ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಲ್ಲ ಮೂರನೇ ಪ್ರಶ್ನೆ ಏನಾಗುತ್ತೆ ಸರ್ಕಾರದ ಆದೇಶ ವಿವೇಚನಾ ರಹಿತವಾದದ್ದೇ ಎರಡನೇ ಪ್ರಶ್ನೆ ನಾಲ್ಕು ಪ್ರಶ್ನೆ ಹೇಳ್ತಾ ಹೋಗ್ತೀನಿ ಹಿಜಾಬ್ ಅವಕಾಶ ಇಲ್ಲ ಎಂದರೆ ಮುಸ್ಲಿಮರ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಅಲ್ಲ ಸರ್ಕಾರದ ಆದೇಶ ಹಾಗಿದ್ರೆ ವಿವೇಚನಾ ರಹಿತವಾದದ್ದೇ ಒಂದು ವಿವೇಚನೆ ಅಂತ ಹೇಳ್ತೀವಲ್ವಾ ಒಂದು ವಿವೇಚನೆ ಸರ್ಕಾರದ ಆದೇಶ ಕಾನೂನುಬದ್ಧವಾಗಿದೆ ವಿದ್ಯಾರ್ಥಿಗಳು ವಿರೋಧಿಸುವಂತಿಲ್ಲ ಅನ್ನೋದನ್ನು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ನಾಲ್ಕನೇ ಪ್ರಶ್ನೆ ಸಮವಸ್ತ್ರ ಕಡ್ಡಾಯಗೊಳಿಸುವ ಅಧಿಕಾರ ಶಾಲೆಗಳಿಗೆ ಇದೆಯೇ ಎಂಬ ಪ್ರಶ್ನೆ ಸಮವಸ್ತ್ರವನ್ನು ಕಡ್ಡಾಯಗೊಳಿಸುವ ಇದು ಪ್ರಶ್ನೆ ಬಂದಿತ್ತು ಸಮವಸ್ತ್ರವನ್ನು ಕಡ್ಡಾಯಗೊಳಿಸುವ ಅಧಿಕಾರ ಶಾಲೆಗಳಿಗಿದೆ ಎಂಬ ಪ್ರಶ್ನೆ ಹಿಜಾಬ್ಗೆ ಅವಕಾಶ ಕೊಡುವುದು ಬಿಡುವುದು ಆಯಾ ಸಂಸ್ಥೆಗೆ ಬಿಟ್ಟದ್ದು ಹಿಜಾಬ್ಗೆ ಅವಕಾಶ ಕೊಡುವುದು ಬಿಡುವುದು ಆಯಾ ಸಂಸ್ಥೆಗೆ ಬಿಟ್ಟದ್ದು ನೋಡಿ ಇಲ್ಲಿ ಒಂದು ಪಾಯಿಂಟ್ ಇದೆ ಯಾರಾದರೂ ಇಲ್ಲ ನೀವು ಹಿಜಾಬ್ ಹಾಕೊಂಬನ್ನಿ ಹಾಕೊಂಬರ್ಬೋದು ಅಂತ ಅಲ್ಲಿ
ಶಾಲೆಯ ಆಡಳಿತ ಮಂಡಳಿ ಶಾಲೆ ಆಡಳಿತ ಮಂಡಳಿ ಸಮವಸ್ತ್ರ ಕಡ್ಡಾಯಗೊಳಿಸುವ ಅಧಿಕಾರ ಶಾಲೆಗಳಿಗೆ ಇದೆಯೇ ಎಂಬ ಪ್ರಶ್ನೆ ಹಿಜಾಬ್ಗೆ ಅವಕಾಶ ಕೊಡುವುದು ಬಿಡುವುದು ಆಯಾ ಸಂಸ್ಥೆಗೆ ಬಿಟ್ಟದ್ದು ಈಗ ಕೆಲವು ಪ್ರೈವೇಟ್ ಕಾಲೇಜುಗಳು ಇರುತ್ತೆ ಪ್ರೈವೇಟ್ ಶಾಲೆಗಳು ಇರುತ್ತೆ ಅಲ್ಲಿ ಅವರು ತೀರ್ಮಾನ ಮಾಡುತ್ತಾರೆ ಹಿಜಾಬ್ ಬೇಕೋ ಬೇಡೋ ಈವನ್ ಯೂನಿಫಾರ್ಮ್ ಬೇಕೋ ಬೇಡವೋ ಅನ್ನೋದು ಕೂಡ ಬರುತ್ತೆ ಸಂಭವ ಸೋ ನಾಲ್ಕು ಪ್ರಶ್ನೆಗಳು ಉದ್ಭವ ಆಗಿತ್ತು ಮೂಲಭೂತ ಪ್ರಶ್ನೆಗಳು ಅಂತ ಹೇಳಲಾಗುತ್ತೆ ಅದನ್ನ ಅಂದ್ರೆ ಈ ನಾಲ್ಕು ಪ್ರಶ್ನೆಗಳ ಸುತ್ತವೇ ಈ 11 ದಿನಗಳ ಮತ್ತು ಈ ಹಿಂದಿನ ಎಲ್ಲ ಘಟನಾವಳಿಗಳು ಕೂಡ ಚರ್ಚೆ ಆಗ್ತಾ ಇದೆ ಏನೋ ಅಡ್ವೊಕೇಟ್ ಜನರಲ್ ಸರ್ಕಾರದ ಪರವಾದ ಮಂಡಿಸಿದ್ರು ಪ್ರಭುಲಿಂಗ ನಾವದಗಿ ಅವರನ್ನ ನಮ್ಮ ಸುವರ್ಣ ನ್ಯೂಸ್ ನ ಪ್ರತಿನಿಧಿ ಚೇತನ್ ಮಾತಾಡಿಸಿದ್ದಾರೆ ಸರ್ಕಾರದ ಪರವಾಗಿ ಅವರು ವಾದ ಮಂಡಿಸಿದ್ದಾರೆ ಗೆದ್ದಿದ್ದಾರೆ ಅಂತ ಲೆಕ್ಕ ಅದು ಅಂದ್ರೆ ಅವರ ವಾದ ಗೆದ್ದಿದೆ ಅಂತ ಏನು ಹೇಳ್ತಾರೆ ಈ ಆದೇಶ ಪ್ರಕಟವಾದ ನಂತರ ನೋಡೋಣ ಸಮವಸ್ತ್ರ ನಿಯಮವನ್ನ ಪಾಲನೆ ಮಾಡಲೇಬೇಕು ಅಂತ ಅನ್ಬಿಟ್ಟು ಇದೀಗ ಹೈಕೋರ್ಟ್ ಹೇಳಿರೋಂತ ಇದರ ಬಗ್ಗೆ ಮಾತಾಡೋದಿಕ್ಕೆ ಅಡ್ವೊಕೇಟ್ ಜನರಲ್ ನಮ್ಮ ಜೊತೆ ಇದ್ದಾರೆ ಸರ್ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಎಕ್ಸಾಕ್ಟ್ ಆಗಿ ಏನಿದೆ ಸರ್ ಹೈಕೋರ್ಟ್ ಆದೇಶ ಏನಂತ ಕೊಟ್ಟಿದೆ ಹಿಜಾಬ್ ಧರಿಸುವುದು ಅತ್ಯವಶ್ಯಕ ಧಾರ್ಮಿಕ ಆಚರಣೆ ಅಲ್ಲ ಅಂತ ಹೇಳಿದ್ದಾರೆ ಇನ್ಸ್ಟಿಟ್ಯೂಷನಲ್ ಡಿಸಿಪ್ಲಿನ್ ವಿಲ್ ಪ್ರಿವೇಲ್ ಓವರ್ ಇಂಡಿವಿಜುವಲ್ ಚಾಯ್ಸ್ ಅಂತ ಹೇಳಿದ್ದಾರೆ ಸರ್ಕಾರಿ ಆದೇಶ 5/2/2022 ಕ್ಕೆ ನಾವೇನು ಒನ್ ಬಿ ಆರ್ ಟೇಕನ್ ಅ ಸ್ಟ್ಯಾಂಡ್ ದಟ್ ಸಮವಸ್ತ್ರ ಧರಿಸುವುದು ಶೈಕ್ಷಣಿಕ ಸಂಸ್ಥೆಗೆ ಬಿಟ್ಟಿರೋದಂತ ಅದನ್ನು ಎತ್ತಿ ಹಿಡಿದಿದ್ದಾರೆ ಮತ್ತು ಸಮವಸ್ತ್ರ ವಿದ್ಯಾರ್ಥಿಗಳಿಗೆ ಪ್ರಿಸ್ಕ್ರೈಬ್ ಮಾಡೋದು ರೀಸನಬಲ್ ರೆಸ್ಟ್ರಿಕ್ಷನ್ ಅಂತ ಹೇಳಿದರು ಓಕೆ ಅಂದ್ರೆ ಸಮವಸ್ತ್ರ ಇವಾಗ ನಾಳೆನು ಕೂಡ ಇನ್ನೊಂದು ಕಮ್ಯುನಿಟಿ ಅವರು ಕುಂಕುಮ ಹಾಕೊಂಡ್ ಬರ್ತಾರೆ ಬಳೆ ಹಾಕೊಂಡ್ ಬರ್ತಾರೆ ಅಂತ ಅನ್ಬಿಟ್ಟು ಈ ಎಲ್ಲ ವಾದಗಳನ್ನ ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡಿದ್ರು ನೆಕ್ಸ್ಟ್ ಇದಕ್ಕೇನಾದ್ರೂ ಎಫೆಕ್ಟ್ ಆಗುತ್ತಾ ಸಮವಸ್ತ್ರ ನಿಯಮ ಅಂದ್ರೆ ಅದರಲ್ಲಿ ಏನೆಲ್ಲ ಇದೆ ಅಂತ ಇಲ್ಲ ರಿಲಿಜಿಯಸ್ ಸಿಂಬಲ್ಸ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ರಿಲಿಜಿಯಸ್ ಮ್ಯಾಟರ್ ಶುಡ್ ನಾಟ್ ಬಿ ಪಾರ್ಟ್ ಆಫ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ನಾನು ಮೊದಲೇ ಆರ್ಗ್ಯುಮೆಂಟ್ ಮಾಡಿದ್ದೆ ಇನ್ಫ್ಯಾಕ್ಟ್ ಪ್ರಿಯಾಂಬಲ್ ಆಫ್ ದಿ ಆಕ್ಟ್ ಅಲ್ಲಿ ಸೆಕ್ಯುಲರ್ ಟ್ರೆಡಿಷನ್ಸ್ ಬರಬೇಕು ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಇಂಪಾರ್ಟೆಂಟ್ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು ಅದನ್ನು ಎತ್ತಿಡಿದಿದ್ದಾರೆ ಅವರು ಯು ಕ್ಯಾನ್ ಗೆಟ್ ರಿಲಿಜಿಯಸ್ ಇಶ್ಯೂಸ್ ಇನ್ ಟು ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಧಾರ್ಮಿಕ ಇದು ಬೇರೆ ಬರಬಾರ್ದಂತ ನಾವು ಆರ್ಗ್ಯುಮೆಂಟ್ ಮಾಡಿದ್ವಿ ಅದನ್ನ ಎತ್ತಿಡಿದಿದ್ದಾರೆ ಅಂದ್ರೆ ಇವಾಗ ಶಾಲೆಗೆ ಹಾಕೊಂಡ್ ಬರಬಾರ್ದ ಅಥವಾ ಆವರಣದಲ್ಲಿ ಬಂದು ತೆಗಿಬಹುದ ಅಂದ್ರೆ ಮುಂಚೆಯಿಂದನೂ ಕೂಡ ಅದನ್ನೇ ಮಾಡ್ತಾ ಇದ್ವಿ ನಾವು ಶೈಕ್ಷಣಿಕ ಸಂಸ್ಥೆ ಏನು ನಿರ್ಧಾರ ಮಾಡ್ತಾರೆ ಸಂಸ್ಥೆ ಸಮವಸ್ತ್ರದ ಬಗ್ಗೆ ಅದೇ ಅಂತಿಮ ಅಂತ ಹೈಕೋರ್ಟ್ ಹೇಳಿದೆ ಅಂದ್ರೆ ಯಾರು ಏನ್ ಬೇಕಾದ್ರೂ ನಿರ್ಧಾರ ತಗೋಬಹುದು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ತಗೊಳ್ತಾರೆ ಅದನ್ನ ನೋಡ್ಕೊಂಡು ತಗೊಳ್ತಾರೆ ಅದ್ರ ಬಗ್ಗೆ ಅದೇ ಅಂತಿಮ ಅಂತ ರಾಜ್ಯ ಸರ್ಕಾರದ ಸ್ಟ್ಯಾಂಡು ಅದೇ ಇತ್ತು ಅದನ್ನು ಅವರು ಎತ್ತಿ ಹಿಡಿದಿದ್ದಾರೆ ಅಂದ್ರೆ ಸಮವಸ್ತ್ರದ ನಿಯಮನ ಪಾಲನೆ ಮಾಡಿ ಅಂತ ಮಾಡ್ಬೇಕಂತ ಹೇಳಿದ್ದಾರೆ ಇಂಡಿವಿಜುವಲ್ ಚಾಯ್ಸ್ ಬರೋದಿಲ್ಲ ನಿಮ್ಗೆ ಇಷ್ಟ ಬಂದಿದ್ದು ರಿಲಿಜಿಯಸ್ ಸಿಂಬಲ್ ಅಂತ ಬರಕ್ ಆಗೋದಿಲ್ಲ ಇನ್ಸ್ಟಿಟ್ಯೂಷನ್ ಏನ್ ಹೇಳ್ತಾರೆ ಅದನ್ನ ನೀವು ಪಾಲಿಸಬೇಕಂತ ಹೇಳಿದ್ದಾರೆ ಸರ್ಕಾರ ಏನು ಆದೇಶ ಕೊಟ್ಟಿತ್ತು ಅದನ್ನೇ ಎತ್ತಿ ಹಿಡಿದಿದ್ದಾರೆ ಥ್ಯಾಂಕ್ ಯು ಇಷ್ಟು ಅಡ್ವೊಕೇಟ್ ಜನರಲ್ ಅವರ ಮಾತಾಗಿರುವಂತದ್ದು ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಚೇತನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಓಕೆ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ನಾಲ್ಕು ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಹೈಕೋರ್ಟ್ನ ಆದೇಶದಲ್ಲಿ ಕೊಡಲ್ಪಟ್ಟಿದೆ ಅಂತೇಳಿ ಇನ್ನು ಇಂಡಿವಿಜುವಲ್ ನಾನು ಹಿಂಗೆ ಬರ್ತೀನಿ ಹಂಗಾಗಲ್ಲ ಆದರೆ ಶಾಲೆ ಅವಕಾಶ ಹಿಜಾಬ್ಗೆ ಅವಕಾಶ ಕೊಡೋದು ಬಿಡೋದು ಹಿಜಾಬ್ಗೆ ಅವಕಾಶ ಕೊಡೋದು ಬಿಡೋದು ಆಯಾ ಸಂಸ್ಥೆಗೆ ಬಿಟ್ಟಿದ್ದು ಶಾಲೆಯ ಸಂಸ್ಥೆ ಇರುತ್ತಲ್ಲಿ ಆ ಸಂಸ್ಥೆಗೆ ಬಿಟ್ಟಿದ್ದು ಅನ್ನುವಂಥ ವಿಚಾರ ನೋಡೋಣ ಎಲ್ಲಿ ತನಕ ಹೋಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.